ಸಂತೋಷ್ ಗೋಲಾಯಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹಿಟ್ಟಿನಿಡಿ ಎಂಬ ಕುಗ್ರಾಮದಿಂದ ಬಂದು ಈ ಒಂದು ಕ್ಲಾಸಿಕ್ ಸಮೂಹ ಸಂಸ್ಥೆಗೆ ಒಡನಾಡಿಗೆ ಒಳಗಾಗಿ ಈ ಒಂದು ಸಾಧನೆ ಶಿಖರವನ್ನು ಏರಲು ತಮ್ಮ ಒಂದು ಕ್ಲಾಸಿಕ್ ಸಂಸ್ಥೆ ನನಗೆ ಬಹಳ ಅನನ್ಯವಾದ ಕೊಡುಗೆಯನ್ನು ನೀಡಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವೆನಿಸ್ತಾ ಇದೆ ಮುಖ್ಯವಾಗಿ ನಾನು ನನ್ನ ಹಿನ್ನೆಲೆ ಬಗ್ಗೆ ಹೇಳಬೇಕು ಅಂತಂದರೆ ನಂಬುದು ತುಂಬ ಕಡುಬಡವರ ಕುಟುಂಬ ನಮ್ಮ ತಂದೆ ಸಾಮಾನ್ಯ ಲಾರಿ ಡ್ರೈವರ್ ಹಾಗೂ ನಮ್ಮ ತಾಯಿ ಸಾಮಾನ್ಯ ಕೂಲಿ ಕಾರ್ಮಿಕಳು ಇಂತಹ ಕುಟುಂಬದಲ್ಲಿ ಜನಿಸಿದ ನಾನು ಸಾವಿರದ ಒಂಬೈನೂರ ಎಂಬತ್ತಾರು ಜೂನ್ ಒಂದರಲ್ಲಿ ಜನಿಸಿದೆ ಅದಾದ ನಂತರ ನನ್ನ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ನನ್ನ ಗ್ರಾಮದಲ್ಲೇ ಮುಗಿಸಿದೆ ಅದಾದ ನಂತರ ಪಿ ಯು ಸಿ ಉನ್ನತ ಶಿಕ್ಷಣವನ್ನು ವಿಜ್ಞಾನದಲ್ಲಿ ನಾನು ಪಡೆಯಬೇಕೆಂಬ ಆಸೆ ಇದ್ದಿದ್ದರಿಂದ ವಿಜಯಪುರ ಜಿಲ್ಲೆಯ ಪಿ ಡಿ ಜೆ ಹೈಸ್ಕೂಲಿನಲ್ಲಿ ನಾನು ಆ ಒಂದು ಅಲ್ಲಿ ಅಡ್ಮಿಷನ್ ತಗೋಬೇಕಂತ ಒಂದು ಮಹದಾಶಿ ಇತ್ತು ಆದರೆ ಅಲ್ಲಿರ್ತಕ್ಕಂಥ ಒಂದು ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಫೀಸು ಬಹಳ ನಮಗೆ ಎತ್ತರವಾದದ್ದರಿಂದ ಅದನ್ನು ಬಿಟ್ಟು ನಾನು ಜಮಖಂಡಿಯ ಸರ್ಕಾರಿ ಪಿ ಬಿ ಕಾಲೇಜ್ಗೆ ಒಂದು ಅನುಮತಿಯನ್ನು ಪಡೆದುಕೊಂಡು ಅಲ್ಲಿ ಎರಡು ವರ್ಷ ವಿಜ್ಞಾನ ಒಂದು ಶಿಕ್ಷಣವನ್ನು ಪೂರೈಸಿ ಅದಾದ ನಂತರ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಡಿ ಎಡ್ ಶಿಕ್ಷಣವನ್ನು ಪೂರೈಸಿದೆ ಇದರೊಂದಿಗೆ ಶಿಕ್ಷಕನಾಗಿ ನಾನು ಎರಡು ಸಾವಿರದ ಏಳರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಆಯ್ಕೆಗೊಂಡು ಎರಡು ಸಾವಿರದ ಹತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಕೆ ಎ ಎಸ್ ಪರೀಕ್ಷೆ ಪರೀಕ್ಷೆಯನ್ನು ಕುಳಿತೆ ಅದಾದ ನಂತರವೇ ನಾನು ಈ ಒಂದು ಕ್ಲಾಸಿಕ್ ಸಮೂಹ ಸಂಸ್ಥೆ ಒಡನಾಡಿಗೆ ಒಳಗಾಗಿದ್ದು ಈ ಒಂದು ಕ್ಲಾಸಿಕ್ ಸಂಸ್ಥೆಯಲ್ಲಿ ಮೊಟ್ಟ ಮೊದಲಿಗೆ ನನಗೆ ಒಂದು ಒಂಬತ್ತು ವರ್ಷಗಳ ಒಂದು ಸುದೀರ್ಘವಾದ ಒಂದು ಕಾಂಟ್ಯಾಕ್ಟ್ ಇದೆ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷವೆನಿಸ್ತಾ ಇದೆ ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಮಾರ್ಗದರ್ಶಕರು ನನಗೆ ಬಹಳಷ್ಟು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಆದ್ದರಿಂದ ಆ ಎಲ್ಲ ಮಾರ್ಗದರ್ಶನವನ್ನು ಮಾಡಿದ ನನ್ನ ಎಲ್ಲ ಶಿಕ್ಷಕ ಕೋಟಿ ಕುಲಕ್ಕೂ ನಾನು ಸಮಸ್ತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಈ ಒಂದು ಕ್ಲಾಸಿಕ್ ಸಂಸ್ಥೆ ಹಾಗೂ ಸ್ಪರ್ಧಾ ಸ್ಫೂರ್ತಿಯ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಎಂದು ಈ ಸ್ಪರ್ಧಾತ್ಮಕ ಲೋಕಕ್ಕೆ ಕಾಲಿಟ್ಟೆನೋ ಅಂದಿನಿಂದಲೂ ನಿಮ್ಮ ಸ್ಪರ್ಧಾ ಪತ್ರಿಕೆಗಳನ್ನು ಸ್ಪರ್ಧಾ ಸ್ಫೂರ್ತಿಯನ್ನು ಕ್ಲಾಸಿಕ್ ಸಂಸ್ಥೆಯ ವಿವಿಧ ನೋಟ್ಸ್ಗಳನ್ನು ಹಾಗೂ ಇನ್ನಿತರೆ ಹಲವು ಪರೀಕ್ಷೆಗಳಿಗೆ ತಯಾರಾದಂಥ ಪುಸ್ತಕಗಳನ್ನು ನಾನು ಓದುತ್ತಲೇ ಬಂದಿದ್ದೇನೆ ಆದ್ದರಿಂದ ಈ ನನ್ನ ಕೊಡುಗೆಯಲ್ಲಿ ಇಂದು ನಾನು ಕೆ ಎಸ್ ಪರೀಕ್ಷೆ ಪಾಸಾಗಿ ಕಮರ್ಷಿಯಲ್ ಟ್ಯಾಕ್ ಟ್ಯಾಕ್ಸ್ ಆಫೀಸರ್ ಆಗಲು ಕಾರಣವಾದಂತಹ ತಮ್ಮ ಒಂದು ಕ್ಲಾಸಿಕ್ ಸಂಸ್ಥೆಗೆ ನಾನು ಹೃದಯಪೂರ್ವಕ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಜೊತೆಗೆ ಇದು ನನ್ನ ಮೂರನೇ ಪ್ರಯತ್ನ ನಾನು ಮೂರನೇ ಪ್ರಯತ್ನದವರೆಗೂ ನಾನು ಪ್ರಯತ್ನವನ್ನು ನಿಲ್ಲಿಸದಂತೆ ನನಗೆ ಮಾರ್ಗದರ್ಶನ ಮಾಡಿದಂತಹ ತಮ್ಮ ಕ್ಲಾಸಿಕ್ ಸಂಸ್ಥೆಗೆ ಅನಂತ ಅನಂತ ಕೋಟಿ ವಂದನೆಗಳು ನಮಸ್ಕಾರ ಸಂತೋಷ್ ಗೋಲಾಯಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ವಿಜಯಪುರ ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ ಸಂತೋಷ್ ಗೋಲಾಯಿ ಅವರ ಮಾತುಗಳನ್ನ ಇಂಥ ಸಾಧನೆಯ ಮಾತುಗಳನ್ನು ಕೇಳಿದ್ರೆ ನಮ್ಮಲ್ಲೂ ಕೂಡ ಏನನ್ನಾದರೂ ಸಾಧಿಸೋ ಛಲ ಹುಟ್ಟುತ್ತದೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್